ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಜಯಂತಿ ಎಂದು ಘೋಷಣೆ ಮಾಡುವ ಮೂಲಕ ಹಿಂದುಳಿದ ಹಡಪದ ಸಮಾಜವನ್ನ ಮೇಲೆತ್ತುವ ಕಾರ್ಯ ಮಾಡಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಷಣ್ಮುಖಪ್ಪ ಶಿವಳ್ಳಿ ಹೇಳಿದರು. ಶಿಗ್ಗಾ ತಾಲೂಕಿನ ಕುನ್ನೂರ್ ಗ್ರಾಮದಲ್ಲಿ ಹಡಪದ ಅಪ್ಪಣ್ಣ ಸಮಾಜ ತಾಲೂಕಾ ಘಟಕ ಹಾಗೂ ಕುನ್ನೂರ್ ಗ್ರಾಮ ಘಟಕದ ಸಹಿತಾಶ್ರಯದಲ್ಲಿ ನೂತನವಾಗಿ ಹಡಪದ ಸಮಾಜದ ಮತ್ತು ಕುನ್ನೂರ್ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮಗಳಲ್ಲಿ ಎರಡು ಹಾಗೂ ಮೂರು ಮನೆಗಳನ್ನು ಹೊಂದಿ ಸ್ವ ಉದ್ಯೋಗದಿಂದ ಪ್ರತಿನಿತ್ಯವೂ ಕ್ಷೌರಿಕ ಕಾಯಕವನ್ನು ಮಾಡುತ್ತಾ ಬಂದಿದ್ದು ಇದೊಂದು ಸ್ವಾಭಿಮಾನದ ಸಮಾಜವಾಗಿದೆ. ಹಡಪದಪ್ಪಣ್ಣ ಸಮಾಜದ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಾಡಿದ್ದು ಅದರಲ್ಲಿ 5 ಲಕ್ಷ ರೂಪಾಯಿಗಳ ಠೇವಣಿಯನ್ನ ಇಡುವುದರ ಜೊತೆಗೆ ಠೇವಣಿ ಹಣದಿಂದ ಬಂದ ಬಡ್ಡಿ ಹಣದಿಂದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಹೇಳಿದರು. ಮುಖ್ಯ ಅತಿಥಿ ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲಪ್ಪ ದೊಡ್ಮನಿ ಮಾತನಾಡಿ, ಕ್ಷೇತ್ರದ ಶಾಸಕ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರು ಹಲವಾರು ಅಭಿವೃದ್ಧಿ ಕಾರ್ಯದಲ್ಲಿ ಹಡಪ ಸಮಾಜದ ಈ ನೂತನ ಸಭಾಭವನ ತಲೆ ಎತ್ತಿ ನಿಂತಿದೆ ಎಂದು ಹೇಳಿದರು. ವೇದಮೂರ್ತಿ ಸೋಮಯ್ಯನವರು ಹಿರೇಮಠ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಒಳ್ಳೆಯ ಬ್ಯಾಂಕು ಸಿಗ್ತಾ ಬಹಳ ಖುಷಿ ಅನ್ನಿಸ್ತು. ಈಗ ನನಗೆಲ್ಲ ನೀವು ಸಹೋದರ ಹೇಳಿದ್ರು ಸಮಾಜ ಹಿಂದುಳಿದೈತೆ ಅಂತ ಹೇಳಿ, ಇದಕ್ಕೆ ಏನಾರು ಯಾರು ಹೇಳಕ್ ಸಾಧ್ಯನ್ರಿ? ನೀವು ಸಮಾಜ ಶೈಕ್ಷಣಿಕವಾಗಿ ನೀವು ಮುಂದೆ ಬಂದಿರ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕಂದ್ರ ಮನುಷ್ಯನಿಗೆ ಶೈಕ್ಷಣಿಕವಾಗಿ ಬರಲಿಲ್ಲ ಅಂದ್ರ, ಶೈಕ್ಷಣಿಕವಾಗಿ ನಾವು ಪ್ರಜ್ಞಾವಂತರ ಆಗಲಿಲ್ಲ ಅಂದ್ರ ಒಂದು ಬ್ಯಾಂಕ್ ಮಾಡಕ್ಕೆ ಯಾವ್ದಾರ ಸಾಧ್ಯ ಐತೆ ನೋಡ್ರಿ, ವಿಚಾರ ಮಾಡಿರಿ. ಈ ಸಂದರ್ಭದಲ್ಲಿ ಕುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಶಿವರಾಜ್ ರಾಯಣ್ಣ ಅವರು, ಕಾಶಿನಾಥ್ ಕಳಿಮನಿ, ತಾಲೂಕು ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷ ಬಸವರಾಜ್ ಹಡಪದ್, ಹಡಪದ್ ಅಪ್ಪಣ್ಣ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಮುತ್ತರಾಜ್ ಕ್ಷೌರತ್, ಮಾಲಿಂಗಪ್ಪ ಹಡಪದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ.